ಪವನ್ ಕಲ್ಯಾಣ್ಗೆ ಸೆಲ್ಯೂಟ್ ಇಡಬೇಕು. ಸೊ ಇವತ್ತು ಪಾಪ ಪ್ರದೀಪ್ ಈಶ್ವರ್ ಅದನ್ನು ಮಾತಾಡಿದ್ರು, ನೇನೆ ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕಿಂತ ಅದು ಪವನ್ ಕಲ್ಯಾಣ್ ಅಲ್ಲ, ಆದರೆ ನಾನು ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರಕ್ಕಿಂತಾದರು ಸ್ನೇಹಿತ ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ಬ ಹೊಸ ಶಾಸಕರು, ನಾನೊಬ್ಬ ಹೊಸ ಶಾಸಕನು, ಸೊ ದಯವಿಟ್ಟು ಏನಾಗ್ತದೆ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ. ನೀವು ನನ್ನ ಫ್ರೆಂಡು ವಿಧಾನಸೌಧದಲ್ಲಿ, ಅಣ್ಣ ಅಂತ ನೀವು ಓಡಿ ಬರ್ತೀರಿ, ಕಾಫಿ ಕುಡಿತೀವಿ, ಎಲ್ಲ ಮಾಡ್ತೀವಿ, ಈ ಟ್ರೋಲ್ ನೋಡ್ತೀವಿ, ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಾವು ಏನು ಹೇಳ್ತೀವೋ ಶಾಸಕರಾಗಿ ಜನ ಗಮನಿಸ್ತಾ ಇರ್ತಾರೆ, ಅದನ್ನ ನೆಡೆಸ್ಕೊಬೇಕು ನಾವು. ನಾನು ಹೇಳಿದೆ ಕುಮಾರಸ್ವಾಮಿ ಅವ್ರಿಗೊಂದು ಮಾತಾಡಿದೆ, ಎಲ್ಲರಿಗಿಂತ ಎತ್ತಿ ಹೊಟ್ಟು ಓಟು ಕೊಡ್ತಿದ್ರೆ ನಿಮ್ಮ ಮನೆ ಮಾರ್ಗ ಬರೋಣ ಅಂತಂದು ನನ್ನ ಜನ ನಂಬ್ಕೊಂಡು ಹೇಳಿದರು. ಇವತ್ತು ನೀವೇ ಹೇಳಿದಿರಿ, ಎಲ್ಲ ಬಿಡಿ, ನೀವು ಆವೇಶದಿಂದ ಮಾತಾಡಿದ್ರಿ ಅಲ್ಲಿ ಮುಳುಬಾಗ್ಲಲ್ಲಿ, ಸಾರಿ ಚಿಕ್ಕಬಳ್ಳಾಪುರದಲ್ಲಿ, ಏನಂತ ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ರಾಜೀನಾಮೆ ಕೊಡ್ತೀನಿ ನಾನು ಅನ್ಕೊಂಡೆ. ಬಹುಶಃ ಎಲ್ಲ ಆವೇಶದಿಂದಿರ್ಬೋದು, ಎಕ್ಸೈಟ್ಮೆಂಟ್. ಅದೇ ಪದನ ನೀವು ಪ್ರಾದೇಶಿಕ ಕರ್ನಾಟಕ ಪ್ರಾದೇಶಿಕ ಪಕ್ಷದಲ್ಲಿ ಸರ್ ಆಫೀಸಲ್ಲಿ ಪದೇ ಮತ್ತೆ ಬಳಸಿದ್ದೀನಿ ನೀವು. ನಾನು ನೋಡಿದೆ, ಐ ವಿಲ್ ಅಬ್ಸರ್ವ್, ನಾನು ನೋಡಿದೆ. ನಾನು ಅವತ್ತು ಅಂದ್ಕೊಂಡೆ ಯಾಕಣ್ಣ ನಿನಗೆ ಬೇಕಿತ್ತು ಅಂದ್ಕೊಂಡೆ. ರಾಜಕಾರಣ ಇವತ್ತು ಹೆಂಗಿರುತ್ತೆ ಬೆಳಕಾಗಲ್ಲ, ಅರೆ ನೀರು. ಒಂದು ಓಟ್ ಅಲ್ಲ, ನಿನ್ನ ಶಬ್ದಲ್ಲೇ 20,000 ಓಟ್ ನೀಡಿ ಬಂದಿದ್ದು ಅವ್ರಿಗೆ. ಸೊ ಜನ ಗಮನಿಸ್ತಾ ಇರ್ತಾರೆ. ರಾಜಕಾರಣ ಇಲ್ಲಾಂದ್ರೆ ನೀವೊಬ್ಬರೇ ಅಲ್ಲ, ನಾನು ಕೂಡ ಸೇರ್ಕೊಂತೀನಿ. ನಾವೇನು ಹೇಳ್ತೀವೋ ಅದನ್ನು ನಡೆಸ್ಕೊಳ್ಳೋಕ್ಕೆ ಪೂರ್ತಿ ಟ್ರೈ ಮಾಡೋಣ. ಸೊ ಅದರಿಂದ ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ದಯವಿಟ್ಟು ಇನ್ಮುಂದಾದರೂ ಜನಕ್ಕೆ ಸ್ಪಂದಿಸ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳ್ತೀವಿ, ಇವೆಲ್ಲ ಬಿಟ್ಬಿಡೋಣ ಅಂತ ಹೇಳ್ತೀನಿ. ಸಾಕಷ್ಟು ಜನ ರಾಜೀನಾಮೆ ಇಲ್ಲಿ ಕೊಡ್ತಾವ್ರೆ. ಇಲ್ಲಿ ನಮ್ಮ ನೀಲಕಂಠೇಗೌಡರೇ ಹೇಳಿದ್ರು ನನ್ನ ಮೇಲೆ, ಯಾವಾಗ ಹೇಳಿ ಲಾಸ್ಟ್ ನೀಲಕಂಠೇಗೌಡರೇ ಹೇಳಿದ್ರು ನನ್ನ ಒಂದು ಇಷ್ಟವಾದ ಲೀಡರ್ ನೀಲಕಂಠೇಗೌಡರೇ ಹೇಳಿದ್ರು ಹೇಳಿ ತಾಲೂರಲ್ಲ ಕಾರಗುರು ಇಂಟರ್ವ್ಯೂ ಮಾಡ್ಬೇಕು ಸುಮ್ಮನೆ ಇರಬೇಕು ಆಯ್ತಲ್ವಾ. ಊರಲ್ಲಿ ನಮ್ಗೆ ಯಾರಿಗೂ ಇಲ್ಲ, ನಮ್ಮ ಸುಕುಮಾರ್ ಇದರಲ್ಲೇ ನೋಡಿದೆ ನಾನು, ಗುರುಚಿಲ್ ಬಗ್ಗೆ ಚೆಲ್ ನೋಡಿದೆ. ಮುಳುಬಾಗಲು ತಾಲೂಕಲ್ಲಿ ಶಾಸಕರು ಏನಾದರೂ ಮತ್ತೆ ಬಂದರೆ, ಯಾರು ಸಮೃದ್ಧಿ ಮಂಜುನಾಥ್ ಗೆದ್ರೆ ಪ್ರತಿ ಕ್ಷಣ ರಾಜೀನಾಮೆ ಕೊಡ್ತೀನಿ ಅಂತಂದ್ರು, ಕೊಟ್ರಾ ಕೊಟ್ರ ಅಲ್ಲ ಕೊಟ್ರಾ ಅಂತ ಹೇಳ್ತಾರೆ. ರಾಜಕೀಯ ಕೊಟ್ರ ಈಗ ಹೇಳ್ತೀನಿ ನಾನು, ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಇಷ್ಟು ಯಥೇಚ್ಛವಾಗಿ ನಾವು ಓಟ್ ತೆಗೆದಿರಲ್ಲ, ಹೂ ಇಸ್ ರೆಸ್ಪಾನ್ಸಿಬಿಲಿಟಿ, ನೀವ ಯಾರು ನಂಗೆ ಕೇಳಿದ್ನ, ನಂಗೆ ಗೊತ್ತು ನೀವು ಕೊಡಲ್ಲ ಅಂತ, ನಾನು ಕೇಳ್ಬೇಕು. ಜಮೀರ ಇವರು ಜಮೀರ ಅಹಮ್ಮದ್ ಹೇಳಿದ್ರು ಆಯ್ತಲ್ಲ, ನಾನು ಒಂದು ದಿವಸ ಸೆಕ್ಯೂರಿಟಿ ಗಾರ್ಡ್ ಆಗ್ತೀನಿ ಅಂತ. ಆದ್ರ ಇವ್ರೇನೋ ಆವೇಶದಿಂದ ಮಾತಾಡ್ಬಿಡ್ತಾರೆ, ಅದನ್ನು ನಾವು ಕೇಳೋಕ್ಕಾಗಲ್ಲ. ಯಾಕೆ ದೊಡ್ಡವರು ಅಂಥವ್ರು ಇರಬೇಕು, ನಮ್ಮ ಅಂಥ ಮಾರ್ಗದರ್ಶನ ಇದ್ರಾಗೆ ನಾವು ಉದ್ದಾರ ಆಗೋದು. ನೀಲಕಂಠೇಗೌಡ ಅಂಥವ್ರು ಅಣ್ಣ ಅಂಥವ್ರು ಇರಬೇಕು ಕ್ಷೇತ್ರದಲ್ಲಿ, ಅವರು ಅವ್ರೇನು ನಮ್ಮ ಎಚ್ಚೆತ್ಕೊಳ್ಳೋ ಮಾರ್ಗದರ್ಶನ ಕೊಡ್ತಾರಲ್ಲ, ಅದ್ರಲ್ಲಿ ನಾವು ಮುಂದೆ ಹೋಗ್ತೀವಿ. ಅವ್ರು ಇರಬೇಕು ಆ್ಯಕ್ಚುಲಿ, ಅವರಿದ್ದಾಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅವ್ರು ರಾಜೀನಾಮೆ ಕೊಡೋದು ಬೇಡ ಅಂತ ನಾನು ಬಯಸ್ತೀನಿ.